ಬಾರಿಂದ ಶುರು ಮಾಡಿದೆ, ಅದೀಗ ಏಳು ಮಾಡಿದ್ದೀನಿ, ಮತ್ತೆ ಹೇಳ್ತೇನೆ ಹಾಕಿದೆ. ಇದರಲ್ಲಿ ಏನಿದೆ ಅಂತ ನಮಗೂ ಗೊತ್ತಿಲ್ಲ ಯಾವುದೇ ಕೊಟ್ಟಿಲ್ಲ. ಆದರೆ ಕೆಲವದರಲ್ಲಿ ಕರೆನ್ಸಿ ನೋಟ್ ಇರಬಹುದು, ಕೆಲವದರಲ್ಲಿ ಪೇಪರ್ ಇರಬಹುದು, ಈ ಪೇಪರಲ್ಲಿ ಬರೆದಿರಬಹುದು, ಪ್ರತಿಯೊಂದು ಎನ್ನುವುದರ ಮೇಲೂ ಒಂದು ಪ್ರಶ್ನೆ ಇದೆ. ಏನೆಂದರೆ, ಪ್ಲೀಸ್ ರೀಡ್ ದಿ ಕಂಟೆಂಟ್ಸ್ ಆಫ್ ದಿ ಎನ್ವಲಪ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್. ಎಲ್ಲದಕ್ಕೂ ಸೇಮ್ ಆಗುತ್ತೆ, ಯಾಕೆಂದರೆ ಆ ಪ್ರಶ್ನೆಯನ್ನು ಅವರು ಲಕೋಟೆಯ ಮೂಲಕ ಓದಬೇಕು. ಆದರೆ ಅದು ಬೇಡ, ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಈ ಲಕೋಟೆಯ ಮೂಲಕ ಹೆಚ್ಚೇನು ಬೇಡ. ಅಡಿಗಳಷ್ಟು ಮಣ್ಣು ಕಲ್ಲು ಅದರ ಅಡಿಯಲ್ಲೆಲ್ಲ ನೋಡಿದಿರಲ್ಲ, ಹಿಂದೆ ನಡೆದ ಘಟನೆ ಅಷ್ಟೆಲ್ಲ ಹಿಂದೆ ಹೋಗಬೇಕಾಗಿಲ್ಲ. ಇದು ಬರೀ ಎರಡು ದಿವಸದ ಹಿಂದೆ ನಡೆದ ಘಟನೆ. ಏನೆಂದರೆ, ಇದರೊಳಗೆ ನಾವು ವಸ್ತುಗಳನ್ನು ಇಟ್ಟಿದ್ದೇವೆ. ಇದು ಯಾವ ಲಕೋಟೆ ನಂಬರ, ಇದು ಲಕೋಟೆ ನಂಬರ ಬೇರೆ ಬೇರೆ ಇದೆ. ಆಮೇಲೆ ಇದಕ್ಕೆ ಸೀಲ್ ಬೇರೆ ಮಾಡಿದೆ, ಸಿಗ್ನೇಚರ್ ಹಾಕಿದೆ. ನನ್ನ ಮಾತ್ರ ಅಲ್ಲ, ಮೀಡಿಯಾದವ್ರದ್ದು ಸಿಗ್ನೇಚರ್ ಇದೆ. ನೀವು ಬೇಕಾದ್ರೆ ಹಾಕ್ಬೋದು, ಯಾಕೆಂದರೆ ಇದು ಓಪನ್ ಮಾಡಲಾಗಿದೆ. ಇದರಲ್ಲಿ ಏನಿದೆ ಎಂಬುದನ್ನು ನಿಖರವಾಗಿ ತಿಳಿಸಿದಲ್ಲಿ 1,00,000 ರೂಪಾಯಿ ಬಹುಮಾನವನ್ನು ಕೊಡ್ತೇನೆ. ಯಾರೇ ಆಗಲಿ, ಇದಕ್ಕೆ ಯಾವುದೇ ಜಾತಿ ಮತ ಇಲ್ಲ, ತಾಮ್ರ ಪ್ರಶ್ನೆಯನ್ನು ಹೇಳಬೇಕಾಗಿಲ್ಲ. ಯಾವುದೇ ನಿಮಗಿರುವ ಅತಿ ಮಾನುಷ್ಯ ಅತೀಂದ್ರಿಯ ದೈವಿಕ ಶಕ್ತಿಯನ್ನು ಉಪಯೋಗಿಸಿ ಇರುವ ಕಂಟೆಂಟ್ಸನ್ನು ನಿಖರವಾಗಿ ಹೇಳಬೇಕು. ಪೇಪರ್ ಇದೆ ಅಂತೇಳಿ ಅಲ್ಲ, ಪೇಪರ್ ಇದ್ದರೆ ಬ್ಲ್ಯಾಂಕ್ ಪೇಪರ್, ಅದರ ಮೇಲೆ ಏನು ಬಂದಿದೆ. ನೋಟ್ ಇದ್ದರೆ ಅದು ಯಾವ ಡಿನಾಮಿನೇಷನ್ ಇದ್ದು, ಯಾವ ದೇಶದ್ದು, ಯಾವ ಕರೆನ್ಸಿ, ಸೀರಿಯಲ್ ನಂಬರ್, ಇಷ್ಟನ್ನು ಹೇಳಿದರೆ ಸಾಕು. ಸುಮಾರು 50 ಮಂದಿವರೆಗೆ ನಾನು 1,00,000 ಕೊಡಲಿಕ್ಕೆ ರೆಡಿ ಇದ್ದೇನೆ. ಆದರೆ ಪ್ರಶ್ನೆಗಳಿಗೆ ನಿಖರವಾದ ಉತ್ತರ 6 ರಲ್ಲಿ 5 ಸರಿಯಾಗಿರಬೇಕು. 7 ಯಾಕೆ ಇಟ್ಟಿದ್ದೇನೆ ಅಂದರೆ, ಮಲ್ಟಿಪಲ್ ಚಾಯ್ಸ್ ಪರೀಕ್ಷೆಯಲ್ಲೆಲ್ಲ ಕೊಡ್ತಾರಲ್ಲ, ಹಾಗೆ ಮಲ್ಟಿಪಲ್ ಚಾಯ್ಸ್ ಇದೆ. ಇಲ್ಲಿ 1 ಬಿಡ್ಬೋದು, ಇದರಲ್ಲಿ 5 ಕರೆಕ್ಟ್ ಆದರೆ ಸಾಕು, 6 ರಲ್ಲಿ 6 ಸರಿಯಾಗಬೇಕಂತ ಹೇಳಿದ್ರಲ್ಲ. ಸೊ 1 ಮಲ್ಟಿಪಲ್ ಚಾಯ್ಸ್ ಎನ್ವಲಪ್ಗಳ ಬಗ್ಗೆ ಇದೆ, 11 ಮಲ್ಟಿಪಲ್ ಚಾಯ್ಸ್ ಕೊಡುವ ಉತ್ತರಗಳ ಬಗ್ಗೆ ಇದೆ. ಹೀಗಾಗಿ ತಮ್ಮ ಶಕ್ತಿಯನ್ನು ಸಾಬೀತುಪಡಿಸಲು ಉತ್ತಮವಾದ ಒಂದು ಅವಕಾಶವನ್ನು ಎಲ್ಲಿಗೂ ಕಲ್ಪಿಸಿಕೊಡಬೇಕು. ಇದನ್ನು ಸೀಲ್ ಮಾಡಿದ ಟೈಮ್ ಹೇಳಿದ್ದೇನೆ, ಮೊನ್ನೆ ಬುಧವಾರ 11:33 ಸರಿಯಾಗಿ. ಇನ್ನೊಂದು, ಇದನ್ನು ಓಪನ್ ಮಾಡುವ ಸಮಯವನ್ನು ನಿಖರವಾಗಿ ಹೇಳ್ತೇನೆ. ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ 1 ಜೂನಿಗೆ ಸರಿಯಾಗಿ 10:00 ಎಂಟ್ರಿಗಳನ್ನು ಈಗಿನ ಕಾಲದಲ್ಲಿ ಪೋಸ್ಟನ್ನೆಲ್ಲ ನಂಬುವಾಗಿಲ್ಲ, ತತ್ಕಾರಣ ವಾಟ್ಸಪ್ ಮೂಲಕ 9448216343